ನಮಸ್ಕಾರ ಸ್ನೇಹಿತರೆ, ಇದನ್ನು ನಮ್ಮ ದೇಹದಲ್ಲಿರುವ ಪ್ರಮುಖ ಅಂಗಗಳಲ್ಲಿ ಲಿವರ್ ಸಹ ಒಂದು. ಇನ್ ಕೇಸ್ ಲಿವರ್ಗೆ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಹೇಳೋದಾದರೆ ನಮ್ಮ ದೇಹ ಕೆಲವು ಸೂಚನೆಗಳನ್ನು ನೀಡುತ್ತೆ. ಆ ಸೂಚನೆಗಳಿಂದ ನಮಗೇನಾಗುತ್ತೆ ಅಂತ ಹೇಳೋದಾದರೆ ಲಿವರ್ಗೇನು ತೊಂದರೆ ಆಗಿದೆ ಅಂತ ಅರ್ಥ ಆಗುತ್ತೆ, ಮತ್ತು ಅದಕ್ಕೆ ಏನು ಬೇಕು ಅದನ್ನು ಮೆಡಿಕೇಷನ್ ತೆಗೆದುಕೊಳ್ಳಿಕ್ಕೆ ಬಹಳ ಸಹಾಯಕವಾಗುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಲಿವರ್ಗೆ ಎಫೆಕ್ಟ್ ಆಗೋ ಥರ ನೀವು ಮಾಡ್ಕೊಳ್ಬಾರ್ದು. ಸೊ ಮೊದಲಿಗೆ ಈ ಲಿವರ್ಗೆ ಎಫೆಕ್ಟ್ ಆಗೋದು ಹೇಗೆ, ಮತ್ತು ಲಿವರ್ಗೇನಾದ್ರು ಪ್ರಾಬ್ಲಮ್ ಆದರೆ ನಮಗೇನೆಲ್ಲ ಸೂಚನೆಗಳು ನಮ್ಮ ದೇಹ ನೀಡುತ್ತೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ. ನೀವೇನಾದರೂ ನಮ್ಮ ಅರಳಿ ವೈಭವ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತೆ. ಹೌದು ಸ್ನೇಹಿತರೆ, ಕಿಡ್ನಿಗೆ ಎಷ್ಟು ಮಹತ್ವವಿದೆಯೋ ಲಿವರ್ಗೂ ಸಹ ಅಷ್ಟೇ ಮಹತ್ವವಿದೆ. ಲಿವರ್ಗೇನಾದರೂ ತೊಂದರೆ ಆಯಿತು ಅಂದರೆ ನಮ್ಮ ಚಯಾಪಚಯ ಕ್ರಿಯೆಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಮತ್ತು ಇದರಿಂದ ನಮ್ಮ ಪ್ರಾಣಕ್ಕೂ ಕುತ್ತಾಗಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಲಿವರ್ಗೆ ಡ್ಯಾಮೇಜ್ ಆಗುವಂತಹ ಆಹಾರ ಅಥವಾ ಅದಕ್ಕೆ ಹಾನಿ ಮಾಡುವಂತಹ ಡ್ರಿಂಕ್ಸ್ನ ಸೇವನೆ ಮಾಡಬಾರ್ದು. ಸೊ ಈ ಲಿವರ್ಗೇನಾದ್ರೂ ಡ್ಯಾಮೇಜ್ ಆಗಿದೆ ಅಂತ ಹೇಳಿದರೆ ಏನೆಲ್ಲ ನಮಗೆ ಸೂಚನೆ ನೀಡುತ್ತೆ ನಮ್ಮ ಬಾಡಿ ಅನ್ನೋದಾದರೆ, ಮೊದಲಿಗೆ ನಮಗೆ ಮೊದಲಿಗೂ ಹೊಟ್ಟೆ ಉಬ್ರಮ ಬರುತ್ತೆ, ಹೊಟ್ಟೆ ಊದ್ಕೊಳ್ಳೋವಂಥದ್ದು ಮತ್ತು ವಾಕರಿಕೆ ಬರುವಂಥದ್ದು ಮೊದಲಿಗೆ ಕಾಣಿಸ್ಕೊಳ್ಳುತ್ತೆ. ಇದಾದ ನಂತರ ಏನಾಗುತ್ತೆ ಅಂತೇಳಿದರೆ ನಮ್ಮ ಜಾಯಿಂಟ್ಸ್ಗಳಲ್ಲಿ ತುಂಬ ಪೇನ್ ಬರ್ತಾ ಇರುತ್ತೆ, ಅಂದರೆ ರೆಗ್ಯುಲರ್ ಬೇಸಸಲ್ಲಿ ಬರ್ತಾ ಇರುತ್ತೆ. ತುಂಬ ಪೇನ್ ಆಗೋದು, ಒಂದು ಸ್ವಲ್ಪ ನಿಮಗೆ ನಡೆಯೋಕ್ಕಾಗಲ್ಲ, ಮೆಟ್ಲು ಹತ್ತಕ್ಕಾಗಲ್ಲ, ಈ ಥರ ಎಲ್ಲ ಪ್ರಾಬ್ಲಮ್ಸು ಬರ್ತಾ ಇರುತ್ತೆ. ಅವಾಗಲೂ ಸಹ ನೀವು ಅರ್ಥ ಮಾಡ್ಕೋಬೇಕು ಲಿವರ್ಗೇನೋ ಪ್ರಾಬ್ಲಮ್ ಆಗಿದೆ ಅಂತ. ಸೊ ನಂತರ ಏನಾಗುತ್ತೆ ಅಂತ ಹೇಳೋದಾದರೆ ನಿಮಗೆ ಊಟ ಸೇರೋಲ್ಲ, ಇದರಿಂದ ಏನಂದರೆ ನಿಮಗೆ ಹಸಿವೇ ಆಗೋಲ್ಲ. ಫುಲ್ಲು ನಿಮಗೇನಾಗ ಊಟ ಮಾಡಬೇಕು ಅಂತ ಹೇಳೋದಾದರೆ ನಿಮಗೆ ಹಸಿವೆ ಆಗಲ್ಲ, ನಿಮಗೆ ಎಷ್ಟೇ ಊಟ ಇಟ್ಟರೂ ಸಹ ನಿಮಗೆ ತಿನ್ನಬೇಕಂತ ಅನಿಸಲ್ಲ. ಇದರಿಂದ ಏನಾಗುತ್ತೆ ನಿಮಗೆ ಊಟ ಸೇರಲ್ಲ, ಮತ್ತು ನಿಮ್ಮ ತೂಕದಲ್ಲಿ ಇಳಿಕೆ ಆಗ್ತಾ ಬರ್ತಾ, ಅಂದರೆ ನೀವು ತುಂಬ ಸಣ್ಣ ಆಗ್ತಾ ಹೋಗ್ತೀರಾ, ನಿಮಗೇನಾದರೂ ಲಿವರಲ್ಲಿ ಪ್ರಾಬ್ಲಮ್ ಬಂದಿದೆ ಅಂತ ಹೇಳೋದಾದರೆ. ಇನ್ನು ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಬಾಯಿ ತುಂಬಾ ಸ್ಮೆಲ್ ಬರ್ತಾ ಇರುತ್ತೆ. ನೀವು ಬ್ರಷ್ ಮಾಡಿದ್ರೂ ಸಹ ನಿಮಗೆ ಬಾಯಿ ತುಂಬಾ ಸ್ಮೆಲ್ ಬರ್ತಾ ಇರುತ್ತೆ. ಬಿಕಾಸ್ ಏನಕ್ಕೆ ಬಾಯಿ ತುಂಬ ಸ್ಮೆಲ್ ಬರುತ್ತೆ, ಲಿವರ್ ಡ್ಯಾಮೇಜ್ ಆಗಿದೆ ಅಥವಾ ಪ್ರಾಬ್ಲಮ್ ಆಗಿದೆ ಅಂತ ಹೇಳೋದಾದರೆ, ಡೈಮಿಥೈಲ್ ಸಲ್ಫೇಟ್ ಎಂಬ ಒಂದು ಅಂಶ ಬಿಡುಗಡೆಯನ್ನು ಮಾಡಿ ಅದು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಅಂಥ ಸಮಯದಲ್ಲಿ ನಿಮ್ಮ ಬಾಯಿ ಸ್ಮೆಲ್ ಬರ್ತಾ ಇರುತ್ತೆ. ಇನ್ನೇನಾಗುತ್ತೆ ಅಂದರೆ ನಮ್ಮದು ಕಾಲುಗಳು ತುಂಬ ಊದ್ಕೊಳ್ತಾ ಇರುತ್ತೆ, ಕಾಲು ಊದ್ಕೋತಾ ಇರುತ್ತೆ, ನಿಮ್ಮ ಪಾದ ಆಗಿರ್ಬೋದು ಮೊಣಕಾಲಾಗಿರ್ಬೋದು ತುಂಬಾ ಊದ್ಕೊಳ್ತಾ ಇರುತ್ತೆ. ಸೊ ಇದರಿಂದನೂ ಗೊತ್ತಾಗುತ್ತೆ ನಿಮ್ಮ ಲಿವರ್ಗೇನೋ ಡ್ಯಾಮೇಜ್ ಆಗಿದೆ ಅಂತ. ನೀವು ಬೇಗನೆ ಮೆಡಿಕೇಷನ್ ತೆಗೆದುಕೊಳ್ಬೇಕು. ನಿಮಗೇನಾದರೂ ಕಾಲು ಊತ ಕಾಣಿಸ್ಕೊಂಡಿದೆ ಅಂದರೆ, ಕಾಣಿಸ್ಕೊಂಡಿದೆ ಅಂದ ತಕ್ಷಣ ಕೆಲವೊಬ್ರಿಗೆ ನಾರ್ಮಲಾಗಿ ತುಂಬ ಟ್ರಾವೆಲ್ ಮಾಡಿದ್ರು ಕಾಣಿಸ್ಕೊಳ್ತಾ ಇರುತ್ತೆ, ಅಂದರೆ ರೆಗ್ಯುಲರ್ ಆಗಿ ಡೈಲಿ ಬೇಸಸ್ಸಲ್ಲೂ ನಿಮಗೆ ಕಾಲು ಊತ ಕಾಣಿಸ್ಕೊಳ್ತಾ ಇದೆ ಅಂದರೆ ಲಿವರ್ಗೆ ಪ್ರಾಬ್ಲಮ್ ಇದೆ ಅಂತಲೇ ಅರ್ಥ. ಇನ್ನು ನಿಮಗೆ ಜಾಂಡಿಸ್ ಅಂದರೆ ಇವಾಗ ಕಣ್ಣು ಎಲ್ಲೋ ಆಗೋವಂಥದ್ದು, ಮತ್ತು ಉಗುರುಗಳು ಎಲ್ಲೋ ಆಗೋವಂಥದ್ದು, ಮತ್ತು ನಿಮ್ಮದು ಯೂರಿನು ಫುಲ್ ಎಲ್ಲೋ ಆಗೋವಂಥದ್ದಾಗಿದ್ದರೂ ಸಹ ನಿಮ್ಮ ಲಿವರ್ಗೆ ಪ್ರಾಬ್ಲಮ್ ಇದೆ ಅಂತಲೇ ಅರ್ಥ. ಇನ್ನು ನೆಕ್ಸ್ಟ್ ಏನಂತ ಹೇಳೋದಾದರೆ ನಿಮ್ಮ ದೇಹದ ಮೇಲೆ ಏನಾಗುತ್ತೆ ಅಂತ ಹೇಳಿದರೆ, ನೀಲಿ ನೀಲಿ ತರನಾದ ಅಂದರೆ ನರಗಳ ಮೇಲೆ ನೀಲಿ ನೀಲಿ ತರನಾದ ಗುರುತುಗಳಾಗ್ತಾ ಇರುತ್ತೆ, ಅಂದರೆ ಫುಲ್ ಇಚ್ಚಿಂಗ್ ಆಗೋದು. ಆ ಪ್ಲೇಸ್ ನೋಡಿದ್ರೆ ಒಂಥರ ಒಡೆದು ಕಂದು ಬಣ್ಣಕ್ಕೆ ತಿರುಗಿರುತ್ತೆ. ಏನಾದರೂ ನಾವು ಪೆಟ್ ಮಾಡ್ಕೊಂಡಾಗ ಬ್ಲಡ್ ಕ್ಲಾಟ್ ಆದಾಗ ಫುಲ್ಲು ನೀಲಿ ಕಲರ್ ಆಗಿರುತ್ತಲ್ಲ, ಆ ಥರ ಕಲರ್ ಆಗ್ತಾ ಇರುತ್ತೆ ನಿಮ್ಮ ದೇಹದ ಭಾಗಗಳಲ್ಲಿ, ಅಂದರೆ ಕೈ ಆಗಿರ್ಬೋದು, ಮತ್ತು ತೊಡೆ ಅಥವಾ ಕಾಲು, ಮತ್ತು ಈ ಸಂದುಗಳಲ್ಲೆಲ್ಲ ಆ ಥರ ಕಂದು ಅಂದರೆ ಕಂದು ಹೋಗಿರೋ ಥರ ಅಂತಹ ಕಲರ್ ಆಗ್ತಾ ಇರುತ್ತೆ ದೇಹದ ಮೇಲೆ. ಆವಾಗಲೂ ಸಹ ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ಲಿವರ್ಗೆ ಪ್ರಾಬ್ಲಮ್ ಆಗಿದೆ ಅಂತ. ಮತ್ತು ಇನ್ನೊಂದು ಏನಂತ ಹೇಳೋದಾದರೆ ತುಂಬಾ ಬೆವರೋದು, ತುಂಬ ಅಂದರೆ ತುಂಬ, ಎಷ್ಟು ಬೆವರ್ತೀರ ಅಂದರೆ ನಿಮಗೆ ಈವನ್ ಬೇಸಿಗೆ ಟೈಮಲ್ಲಿ ಸಹ ಅಷ್ಟು ಬೆವರಲ್ವೇನೋ, ನಿಮಗೇನಾದ್ರು ಲಿವರ್ ಡ್ಯಾಮೇಜ್ ಇದೆ ಅಂತ ಹೇಳೋದಾದರೆ ನೀವು ತುಂಬಾ ಬೆವರ್ತೀರ. ಇನ್ನೊಂದು ಪ್ರಮುಖ ಅಂತ ಹೇಳೋದಾದರೆ ನಿಮಗೆ ತುಂಬ ಇಚ್ಚಿಂಗ್ ಆಗ್ತಾಯಿರುತ್ತೆ, ಅಂಗೈ ಫುಲ್ ರೆಡ್ ಆಗೋವಂಥದ್ದು, ಮತ್ತು ತುಂಬ ಇಚ್ಚಿಂಗ್ ಆಗ್ತಾಯಿರುತ್ತೆ, ಅಂಥ ಸಮಯದಲ್ಲಿ ನೀವು ತಿಳ್ಕೊಬೇಕು ನಿಮಗೆ ಲಿವರ್ಗೆ ಪ್ರಾಬ್ಲಮ್ ಇದೆ ಅಂತ. ಸೊ ಈ ಲಿವರ್ ಪ್ರಾಬ್ಲಮ್ ಯಾರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆಪ್ಪ ಅನ್ನೋದಾದರೆ, ತುಂಬಾ ಫುಡ್ಡು ಅಂದರೆ ಫುಡ್ ಕಲರ್ ಆ್ಯಡ್ ಮಾಡಿರ್ತಾರಲ್ಲ ಅಂಥ ಆಹಾರನ ಸೇವನೆ ಮಾಡೋರಲ್ಲಿ ಜಾಸ್ತಿ ಬರುತ್ತೆ. ನಂತರ ಡ್ರಿಂಕ್ಸ್ ಮಾಡೋರಲ್ಲಿ ಸಹ ಈ ಲಿವರ್ ಪ್ರಾಬ್ಲಮ್ ಕಾಣಿಸ್ಕೊಳ್ತಾ ಇರುತ್ತೆ. ಸಾಧ್ಯವಾದಷ್ಟು ಮನೆ ಊಟನ ಪ್ರಿಫರ್ ಮಾಡಿ, ಮತ್ತು ಆಲ್ಕೋಹಾಲಿಕ್ ಆಗಿದ್ದರೆ ಅದನ್ನು ಕಂಟ್ರೋಲ್ ಮಾಡಿ, ಇದರಿಂದ ನಿಮ್ಮ ಲಿವರ್ಗೆ ತುಂಬಾ ಪ್ರಾಬ್ಲಮ್ ಇರುತ್ತೆ. ಸೊ ಸಾಧ್ಯವಾದಷ್ಟು ಹೆಲ್ದಿಯಾಗಿರಿ, ಯಾವುದು ಜಾಸ್ತಿ ನೀರನ್ನು ಸೇವನೆ ಮಾಡಿ, ಯಾವುದೇ ಕಾರಣಕ್ಕೂ ಔಟ್ಸೈಡ್ ಫುಡ್ಡಲ್ಲಿ ಫುಡ್ ಕಲರ್ ಇಲ್ಲದೇ ಇರೋಂಥ ಆಹಾರನ ಸೇವನೆ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಮತ್ತಷ್ಟೇ ಇಂತಹದ್ದೇ ಆರೋಗ್ಯ ಟಿಪ್ಸ್ಗಳಿಗಾಗಿ ನಮ್ಮ ಅರಳಿ ವೈಭವ ಚಾನಲ್ಗೆ
ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ.